ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಹೊಸ ಸ್ನ್ಯಾಕ್ಸ್ ಹೇಳ್ತೀನಿ ರೀ, ಅದನ್ನು ನೀವು ಖಂಡಿತ ಟ್ರೈ ಮಾಡಿ ನೋಡ್ರಿ. ಅದಕ್ಕೆ ನಾನು ಒಂದು ಕಪ್ಪ ಮೈದಾ ತಗೊಂಡಿನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಳ್ಳೋಣ ರೀ. ಇದನ್ನು ನೀವು ಗೋಧಿ ಹಿಟ್ಟಿನಿಂದ ಫ್ರೈ ಮಾಡ್ಬೋದು ರೀ. ಈಗ ಹಿಟ್ಟು ರೆಡಿ ಆಗ್ಯದ್ರಿ. ಈ ಥರ ನಾನು ಕಲಸ್ಕೊಂಡು ಇಟ್ಕೊಂಡಿನ್ರಿ. ಇದನ್ನು 10 ನಿಮಿಷ ಮುಚ್ಚಿಡೋಣ್ರಿ. ಈಗ ಸ್ಟಫಿಂಗ್ ನಾನು 1 ಕಪ್ಪು ಸಣ್ಣಗೆ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿನ್ರಿ. 1 ಈರುಳ್ಳಿ ಕಟ್ ಮಾಡಿನ್ರಿ. 1 ಸ್ಪೂನು ಕಪ್ಪು ಮೆಣಸಿನ ಪುಡಿ ಹಾಕಿನ್ರಿ. 1 ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಈಗ ಹಿಟ್ಟು ರೆಡಿ ಆಗ್ಯದ್ರಿ. ಹಿಟ್ಟನ್ನು ಸ್ವಲ್ಪ ಹದ ಮಾಡ್ಕೊಳ್ಬೇಕ್ರಿ. ಬಾಲ್ ಸೈಜ್ ಒಳಗೆ ನೀವು ಇದನ್ನ ಈಗ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟಿನಿಂದ ಇದನ್ನ ತೆಳು ಚಪಾತಿ ತರ ಲಟ್ಟಿಸ್ಬೇಕ್ರಿ. ಇದು ದಪ್ಪ ಇದ್ರ ಚಲೋ ಅನ್ಸಲ್ರಿ, ಎಷ್ಟು ಆಗ್ತೈತೆ ಅಷ್ಟ ತೆಳುವಾಗಿ ಲಟ್ಟಿಸ್ರಿ. ಈಗ ಸ್ಟಫಿಂಗ್ ಮಾಡ್ಕೊಂಡಿರುವಂತ ಮಿಕ್ಸ್ಚರ್ ಅನ್ನ ನೀಟಾಗಿ ಸ್ಪ್ರೆಡ್ ಮಾಡಿ. ಈ ತರ ಫೋಲ್ಡ್ ಮಾಡ್ರಿ. ಸ್ವಲ್ಪ ಆಯಿಲನ್ನು ಸ್ಪ್ರೆಡ್ ಮಾಡಿರಿ. ಇದು ಪಾಕೆಟ್ ಶೇಪಿನ ಥರ ಫೋಲ್ಡ್ ಮಾಡಿ ಇಟ್ಕೋರಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಇದು ಈಗ ಪ್ಯಾನ್ಗೆ ಬಿಸಿಯಾಗಿರುವ ಆಯಿಲ್ನಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ರಿ. ಇದು ಬೇಕರಿಯಲ್ಲಿ ಸಿಗುವ ಪಫ್ ತರ ಟೇಸ್ಟ್ ಕೊಡ್ತದ್ರಿ. ಇದನ್ನು ಈಗ ನೀಟಾಗಿ ತಿರುವಿ ಬೇಯಿಸ್ರಿ. 4 ಸೈಡ್ ಇದನ್ನು ಚೆನ್ನಾಗಿ
ಬೇಯಿಸ್ಬೇಕ್ರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ್ರಿ. ಓಕೆ, ಥ್ಯಾಂಕ್ ಯು. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.